ಹಾಯ್ ಫ್ರೆಂಡ್ಸ್, ಸೋನಿಯಾ ಗಾಂಧಿ ಕುಟುಂಬದ ಬಗ್ಗೆ ನಿಮಗೆಷ್ಟು ಗೊತ್ತು? ಈಗ ಈ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ, ಸೋನಿಯಾ ಗಾಂಧಿ ಮಕ್ಕಳು ಮೊಮ್ಮಕ್ಕಳು ಎಷ್ಟಿದ್ದಾರೆ, ಇವರೆಲ್ಲ ಏನ್ ಮಾಡ್ತಿದ್ದಾರೆ, ಸೋನಿಯಾ ತಂದೆ ತಾಯಿ ಯಾರು ಗೊತ್ತಾ, ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸೋನಿಯಾ ತಂದೆ ತಾಯಿ ಯಾರು? ಸೋನಿಯಾ ಗಾಂಧಿ 1946 ಡಿಸೆಂಬರ್ 9 ಇಟಲಿಯ ಲೂಸಿಯಾನಾ ಅನ್ನೋ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ಸ್ಟೆಫಾನೋ, ತಾಯಿ ಪವೋಲಾ ಮೈನೋ. ಸೋನಿಯಾ ಗಾಂಧಿಯ ಬಾಲ್ಯದ ಹೆಸರು ಸೋನಿಯಾ ಮೈನೋ ಅಂತಲೇ ಇತ್ತು. ಇವರ ತಂದೆ ಸ್ಟೆಫಾನೋ ಮೊದಲಿನಿಂದಲೂ ಮುಸೋಲಿನಿಗೆ ಸಪೋರ್ಟ್ ಮಾಡಿಕೊಂಡು ಬಂದವರಾಗಿದ್ರು. 2ನೇ ವಿಶ್ವಯುದ್ಧದಲ್ಲೂ ಸ್ಟೆಫಾನೋ ಪಾತ್ರ ತುಂಬಾ ಇತ್ತು. ದೇಶ ಕೆಟ್ಟ ಪರಿಸ್ಥಿತಿಯಿಂದ ಹೊರಬರಲು ಯತ್ನಿಸುತ್ತಿದ್ದಾಗ ಸೋನಿಯಾ ಜನನವಾಯಿತು. 3 ಜನ ಹೆಣ್ಮಕ್ಕಳ ಪೈಕಿ ಸೋನಿಯಾ ಮಧ್ಯದವರಾಗಿದ್ರು. ಇಂದಿರಾ ಗಾಂಧಿ ಅತ್ತೆ. ಸೋನಿಯಾ ಗಾಂಧಿ ಅವರ ಅತ್ತೆ ಇಂದಿರಾ ಗಾಂಧಿ, ಇವರು ಕೂಡ ವಿದೇಶದಲ್ಲಿ ಓದಿ ಬಂದು ಚಿಕ್ಕಂದಿನಿಂದಲೂ ರಾಜಕೀಯ ನೋಡ್ತಾ ಬೆಳೆದಿದ್ರು. 1965 ಪ್ರಧಾನಿಯಾದ ಇವರು ಒಟ್ಟು 15 250 ದಿನಗಳ ಕಾಲ ಅಧಿಕಾರದಲ್ಲಿದ್ರು. ಇವರು ಪಾರ್ಸಿ ಧರ್ಮದ ಫಿರೋಜ್ ಗಾಂಧಿ ಅನ್ನೋರನ್ನ ಪ್ರೀತಿಸಿ ಮದುವೆ ಆದ್ರು. ಫಿರೋಜ್ ಗಾಂಧಿಯಿಂದಾಗಿ ಇಂದಿರಾಗೂ ಗಾಂಧಿ ಸರ್ನೇಮ್ ಬಂತು. ನೆಹರು ಕುಟುಂಬ ಗಾಂಧಿ ಕುಟುಂಬವಾಗಿ ಬದಲಾಯಿತು. 1984 ಇಂದಿರಾ ವಿಧಿವಶರಾದ್ರು. ಫಿರೋಜ್ ಗಾಂಧಿ ಮಾವ. ಸೋನಿಯಾ ಮಾವ ಫಿರೋಜ್ ಗಾಂಧಿ ಕೂಡ ಸ್ವಾತಂತ್ರ್ಯ ಹೋರಾಟ ಮತ್ತು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು. ರಾಯ್ಬರೇಲಿ ಕ್ಷೇತ್ರದಿಂದ ಗೆದ್ದು ಸಂಸದರಾಗಿದ್ರು. ಸಂಸತ್ನಲ್ಲಿ ತನ್ನ ಮಾವ ನೆಹರು ಸರ್ಕಾರದ ವಿರುದ್ಧವೇ ಹಲವಾರು ಆರೋಪಗಳನ್ನು ಕೂಡ ಮಾಡಿದ್ರು. ಇವರು ತಮ್ಮ 47 ವಯಸ್ಸಿನಲ್ಲಿ ಅಂದ್ರೆ 1960 ವಿಧಿವಶರಾಗಿದ್ರು. ರಾಜೀವ್ ಗಾಂಧಿ ಗಂಡ. ರಾಜೀವ್ ಇಂದಿರಾ ಮತ್ತು ಫಿರೋಜ್ ಗಾಂಧಿಯ ದೊಡ್ಡ ಮಗ. ಕೇಂಬ್ರಿಡ್ಜ್ನಲ್ಲಿ ಓದುತ್ತಿದ್ದಾಗ ಸೋನಿಯಾ ಮತ್ತು ರಾಜೀವ್ ನಡುವೆ ಪ್ರೀತಿಯಾಯಿತು. ನಂತರ ಇಬ್ಬರು ಭಾರತೀಯ ಸಂಪ್ರದಾಯದಂತೆ 1969 ಮದುವೆ ಆದ್ರು. 1984 ಇಂದಿರಾ ಹತ್ಯೆ ನಡೆದಾಗ ರಾಜೀವ್ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇವರು 5 ವರ್ಷ 32 ದಿನ ದೇಶದ ಪ್ರಧಾನಿಯಾಗಿದ್ರು. ಅಮೇಥಿ ಕ್ಷೇತ್ರದಿಂದ ಸಂಸತ್ಗೆ ಆಯ್ಕೆ ಆಗ್ತಾ ಬಂದಿದ್ರು. ಆದ್ರೆ 1991 ರಾಜೀವ್ ಗಾಂಧಿಯನ್ನು ಕೂಡ ಹತ್ಯೆ ಮಾಡಲಾಯಿತು. ರಾಹುಲ್ ಗಾಂಧಿ ಮಗ. ರಾಜೀವ್ ಮತ್ತು ಸೋನಿಯಾ ಗಾಂಧಿ ದಂಪತಿಯ ಮುದ್ದಿನ ಮಗ ರಾಹುಲ್ ಗಾಂಧಿ. ಇವರು ಓದಿದ್ದು ಕೂಡ ವಿದೇಶದಲ್ಲಿ. 2004 ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಇವರು 5 ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಮಗಳು. ರಾಜೀವ್ ಮತ್ತು ಸೋನಿಯಾರ ಮುದ್ದಿನ ಮಗಳು ಪ್ರಿಯಾಂಕಾ. ಇವರು ಓದಿದ್ದು ಕೂಡ ವಿದೇಶದಲ್ಲಿ. ಸದ್ಯ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದು ವಯನಾಡು ಉಪಚುನಾವಣೆಯಲ್ಲಿ ಗೆದ್ದು ಲೋಕಸಭೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವರು ಕ್ರಿಶ್ಚಿಯನ್ ಧರ್ಮದ ರಾಬರ್ಟ್ ವಾದ್ರಾ ಅನ್ನೋರನ್ನ ಪ್ರೀತಿಸಿ ಮದುವೆ ಆಗಿದ್ದಾರೆ. ರಾಬರ್ಟ್ ವಾದ್ರಾ ಅಳಿಯ. ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾ. ಇವರದ್ದು ದೊಡ್ಡ ಬಿಸ್ನೆಸ್ ಹೊಂದಿದ್ದ ಕುಟುಂಬವಾಗಿತ್ತು. ಪ್ರಿಯಾಂಕಾರನ್ನು ಮದುವೆ ಆಗೋಕ್ಕೂ ಮುನ್ನವೇ ಬಿಸ್ನೆಸ್ ನಲ್ಲಿ ತೊಡಗಿಸಿಕೊಂಡಿದ್ರು. ಈಗಲೂ ತಮ್ಮ ಉದ್ಯಮ ಮುಂದುವರಿಸಿದ್ದಾರೆ. ಜೊತೆಗೆ ರಾಬರ್ಟ್ ವಾದ್ರಾ ವಿರುದ್ಧ ಅಕ್ರಮ ಭೂ ಕಬಳಿಕೆ ಮತ್ತು ಅಕ್ರಮ ಹಣ ವರ್ಗಾವಣೆ ಕೇಸ್ ಇದೆ. ಆಗಾಗ್ಗೆ ವಿಚಾರಣೆ ನಡೀತಾ ಇರುತ್ತೆ. ರೈಹಾನ್ ವಾದ್ರಾ ಮೊಮ್ಮಗ. ಇವರು ಪ್ರಿಯಾಂಕಾ ಗಾಂಧಿಯ ದೊಡ್ಡ ಮಗ, ಸೋನಿಯಾ ಗಾಂಧಿಯ ಏಕೈಕ ಮೊಮ್ಮಗ. ಲಂಡನ್ ನಲ್ಲಿ ಓದಿ ಬಂದ ರೈಹಾನ್ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇರ್ತಾರೆ. ಇವರಿಗೆ ಫೋಟೋಗ್ರಫಿ ಹುಚ್ಚು ತುಂಬಾನೇ ಇದ್ದು ವಿಜುವಲ್ ಆರ್ಟಿಸ್ಟ್ ಆಗಿದ್ದಾರೆ. ಈಗ ರೈಹಾನ್ಗೆ 24 ವಯಸ್ಸಾಗಿದೆ. ಮಿರಾಯಾ ವಾದ್ರಾ ಮೊಮ್ಮಗಳು. ಈಕೆ ಪ್ರಿಯಾಂಕಾ ಗಾಂಧಿ ಮತ್ತು ರಾಬರ್ಟ್ ವಾದ್ರಾರ ಮುದ್ದಿನ ಮಗಳು, ಸೋನಿಯಾ ಗಾಂಧಿಯ ಮೊಮ್ಮಗಳು. ಇತ್ತೀಚೆಗೆ ನಡೆದ ಲೋಕಸಭೆ ಉಪಚುನಾವಣೆಯಲ್ಲಿ ತಾಯಿ ಪ್ರಿಯಾಂಕಾ ಪರ ಪ್ರಚಾರ ಮಾಡಿದ್ರು. ಡೆಹರಾಡೂನ್ ನಲ್ಲಿ ಓದಿದ ಈಕೆ ಉತ್ತಮ ಬಾಸ್ಕೆಟ್ಬಾಲ್ ಪ್ಲೇಯರ್ ಕೂಡ ಹೌದು. ಈಕೆಗೆ 22 ವಯಸ್ಸಾಗಿದೆ. ಫ್ರೆಂಡ್ಸ್, ಇದು ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಕುಟುಂಬದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.